ఇదన్నా ఇంకా ಹೌದು ನಾನು ಕವಿ ನಾಟಕಕಾರ ಸಂಶೋಧಕ ಪತ್ರಕರ್ತ ಸಾಮಾಜಿಕ ಆಂದೋಲನಗಾರ ಮಕ್ಕಳ ಮೇಷ್ಟರು ಕೂಡ ಇದರ ಹೊರತು ನನ್ನ ಬಳಿ ಯಾವ ಬಂಡವಾಳವೂ ಇಲ್ಲ ಜನರ ಕೈಗೆ ಅಧಿಕಾರ ಜನಾಧಿಕಾರ ಇದು ನನ್ನ ರಾಜಕೀಯ ಧರ್ಮ ಧರ್ಮ ಎಂದರೆ ಸ್ಥಗಿತ ಅಲ್ಲ ಚಲನೆ ಗಂಗೆಯಂತೆ ಕೊನೆಯ ಬೇರಿಗೂ ನೀರು ಈ ನೆಲದ ನೀರುಗಂಟಿ ನ್ಯಾಯನೇ ಈ ನೆಲದ ನ್ಯಾಯ ಯಾಕೆ ಚುನಾವಣೆ ಅಷ್ಟು ಚಾರಿತ್ರಿಕವಾಗಿದೆ ಅಂತಂದರೆ ಒಟ್ಟು ದೇಶವನ್ನೇ ಅರ್ಧ ಪ್ರಾಣನ ಅರ್ಧ ದೇಹನ ಕಾರ್ಪೊರೇಟ್ ಹೌಸಸ್ ತಿಂದಾಕಿದ್ದಾವೆ ನಮ್ಮ ನೆಲವನ್ನು ದರೋಡೆ ಮಾಡಲಾಗಿದೆ ಈ ಗಣಿ ಕಳ್ಳರು ಮಾಡಿರುವಂಥ ಆ ಏನು ದರೋಡೆ ಇದೆಯಲ್ಲ ಆ ದರೋಡೆಯಲ್ಲಿ ಸರ್ಕಾರಗಳನ್ನು ನಡೆಸ್ತಾ ಇರೋದಾದರೆ ನಾವು ಅದರ ಪಾಲುದಾರರಾಗಬೇಕಾಗುತ್ತೆ ನಾವು ಪಾಲುದಾರರಲ್ಲ ಅನ್ನಬೇಕಾದ್ರೆ ನಾವು ಅದಕ್ಕೆ ಪರ್ಯಾಯ ರಾಜಕಾರಣದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಆ ಪರ್ಯಾಯ ರಾಜಕಾರಣ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಕಾರಣ ಆಗಿದ್ದಂಥ ಎಲ್ಲ ಚರಿತ್ರೆಯ ಘಟ್ಟಗಳು ಕೂಡ ಈಗ ಮುಗಿದೋಗಿದ್ದಾವೆ ಈಗ ಏನಿದ್ರೂ ಕೂಡ ಆಪ್ ಪಾರ್ಟಿ ಒಂದೇ ಅಥವಾ ಆಮ್ ಆದ್ಮಿ ಪಾರ್ಟಿ ಒಂದೇ ಅದನ್ನು ರೆಸಿಸ್ಟ್ ಮಾಡುವಂಥ ಶಕ್ತಿ ಇರುವಂಥ ಪಕ್ಷ ಮತ್ತು ತಾತ್ವಿಕ ಬದ್ಧತೆ ಇರುವಂಥ ಪಕ್ಷ ಇನ್ನು ಉಳಿದವರೆಲ್ಲ ಮ್ಯಾನಿಫೆಸ್ಟೋಗಳಲ್ಲಿ ಪದಗಳಲ್ಲಿ ಅದನ್ನು ಆಟ ಆಡ್ತಾ ಇದ್ದಾರೆ ಆದರೆ ನಾವು ಹೇಳ್ತಾ ಇದ್ದೀವಿ ಆ ಪದಗಳನ್ನು ನಾವು ನಡೆಗೊಳಿಸುತ್ತೇವೆ ನಾನು ಈ ರಾಜಕೀಯ ನಿರ್ಧಾರ ತಗೊಂಡಿರೋದು ಅನೇಕರಿಗೆ ಗೊಂದಲಕಾರಿಯಾಗಿರ್ಬೋದು ಯಾಕೆಂತಂದರೆ ನಾನು ಹಿಂದೆ ಈ ಪ್ರಜಾತಂತ್ರದ ಚುನಾವಣಾ ಪದ್ಧತಿಯನ್ನು ವಿರೋಧಿಸಿದವನು ನಾನಾಗ ಯುವಕ ಆಗಿದ್ದೆ ಆಕ್ರೋಶ ಇತ್ತು ಮತ್ತು ಇದನ್ನು ಒಂದೇ ಒಂದು ದಿನ ರಾತ್ರಿಯಲ್ಲಿ ಕ್ರಾಂತಿ ಆಗಬೇಕು ಮತ್ತು ಸಮಾನತೆ ಸ್ಥಾಪನೆಯಾಗಬೇಕು ಅಂತ ನಂಬಿದ್ದವನು ಆ ಕಾರಣಕ್ಕಾಗಿ ನಾನು ಬರೆದಿರೋ ಹಾಡುಗಳು ಕೂಡ ಓಟು ಕೇಳೋ ಜೀಪು ಬಂತಣ್ಣ ಮೆಟ್ಟು ತೆಗೆದು ಮೂತಿಗೊಡಿ ಅಣ್ಣ ಅಂತ ಬರೆದವನು ದಲಿತ ಚಳುವಳಿಯ ನಿಜ ಬೆಳೆಗಳು ಏನಾಗಿದ್ದಾವೆ ಅಂದರೆ ಅವು ಕೂಡ ಸೊರಗಿದ್ದಾವೆ ಯಾಕೆ ಸೊರಗಿದ್ದಾವೆ ಅಂದರೆ ತಾತ್ವಿಕವಾಗಿ 22 ವರ್ಷಗಳಿಂದ ತಪ್ಪು ಹೆಜ್ಜೆ ಇಟ್ಟರಲ್ಲ ಆವಾಗೇ ನಾನು ಹೇಳಿದೆ ನಾನು ಒಬ್ಬನೇ ಇಡೀ ಕರ್ನಾಟಕದಲ್ಲಿ ತಪ್ಪು ಹೆಜ್ಜೆ ಅಂತ ಬಿ ಕೃಷ್ಣಪ್ಪನವರು JDS ಪಕ್ಷಕ್ಕೆ ನಿಂತಾಗ ನಾನು ಒಬ್ಬನೇ ಅಪೋಸ್ ಮಾಡಿದ್ದು ತಪ್ಪು ನಡೆಯೋದು ಈ ನಡೆ ಇಡೋದ್ರಿಂದ 50 ವರ್ಷ ನಮ್ಮ ಜಿಲ್ಲೆ ಹಾಳಾಗ್ತದೆ ಅಂತ ಹೇಳಿದ್ದೆ ನಿಮ್ಮ ಪಕ್ಷದ ಸಂಘಟನೆ ಈ ಜಿಲ್ಲೆಯಲ್ಲಿ ಇಲ್ಲ ಇಲ್ಲ ಇಂಥ ಸಂದರ್ಭದಲ್ಲಿ ಈಗ ಗೋಚರಕ್ಕಿಂತಲೂ ಅಗೋಚರವಾಗಿರೋದ್ರಲ್ಲಿ ನಾನು ಭಾಳ ದೊಡ್ಡ ನಂಬಿಕೆ ಇದೆ ಅಗೋಚರ ಮತದಾರರಲ್ಲಿ ನನಗೆ ಭಾಳ ನಂಬಿಕೆ ಇದೆ ಗೋಚರ ಮತದಾರರು ನಮ್ಮ ಕಣ್ಣಿಗೆ ಕಾಣುವಂತೆ ರಾಜಕೀಯ ಪಕ್ಷಗಳು ಚೆಲ್ಲೋ ಅಂತ ಗೋಣಿಚೀರಗಳಲ್ಲಿ ತಂದು ಈಗಾಗಲೇ 6 ತಿಂಗಳಿಂದ ಹಂಚಿರುವಂಥ ಈಗ ಹಂಚ್ತಾ ಇರೋವಂಥ ಎಲ್ಲ ಪಕ್ಷಗಳನ್ನು ಹೇಳ್ತಾ ಇದ್ದೀನಿ ನಾನು ಯಾವ್ಯಾವ ಪಕ್ಷಗಳು ಒಂದು ರಕ್ತ ರಾಜಕಾರಣ ಮಾಡ್ತಾ ಇರೋವಂಥ ಒಂದು ಪಕ್ಷ ಮೋದಿಯನ್ನು ಮುಖ ಇಟ್ಕೊಂಡು ಮಾಡ್ತಾ ಇರೋವಂಥ ಒಂದು ಪಕ್ಷ ಏನಿದೆ ಅದು ಮೋದಿಯ ಮುಖವಾಡ ಮಾತ್ರ ಅದರಿಂದಗಡೆ ಮಿಟ್ಟಲ್ಲಿದ್ದಾನೆ ಅದರಿಂದಗಡೆ ಅಂಬಾನಿ ಇದ್ದಾನೆ ಅದರಿಂದಗಡೆ ದೊಡ್ಡ ದೊಡ್ಡ ಬಿಸ್ನೆಸ್ ಹೌಸಸ್ ಇದ್ದಾವೆ ಕಾರ್ಪೊರೇಟ್ ಹೌಸಸ್ ಇದ್ದಾವೆ ಅದರ ಮುಖವಾಡ ಅದು ಅದು ಚೆಲ್ಲೋ ಅಂಥ ಹಣದ ವಿರುದ್ಧ ಒಂದು ತರಗೆಲೆಯಾಗಿ ಆದರೂ ಕೂಡ ಎತ್ತಿ ನಿಲ್ಲಿಸಬಲ್ಲಂಥ ಶಕ್ತಿ ಜನಶಕ್ತಿ ಆ ಜನಶಕ್ತಿಯಲ್ಲಿ ನನಗೆ ನಂಬಿಕೆ ಇದೆ ಅದರ ಮತಶಕ್ತಿಯಲ್ಲಿ ನನ್ನ ನಂಬಿಕೆ ಇದೆ ಅದು ಚಂಡಮಾರುತಗಳನ್ನು ಕೂಡ ಸೃಷ್ಟಿ ಮಾಡಬಲ್ಲದು ಪ್ರಪಂಚದ ಇತಿಹಾಸ ಬಗ್ಗೆ ಗೊತ್ತಿದ್ದವರಿಗೆ ಜನಸಾಮಾನ್ಯ ಮನಸ್ಸು ಮಾಡಿದರೆ ಏನು ಮಾಡಬಲ್ಲ ಅನ್ನೋದು ಗೊತ್ತಿದೆ ಆ ಥರ ಜನಸಾಮಾನ್ಯರ ಮನಸ್ಸನ್ನು ಬದಲಿಸಬಲ್ಲಂಥ ಒಂದು ಕಾಲ ಈಗ ಬಂದಿದೆ ಈ ಚರಿತ್ರೆಯಲ್ಲಿ ಅದೇ ಮುಖ್ಯವಾದ ಕಾಲಘಟ್ಟ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಶತ್ರುಗಳ ಬಲಾಬಲ ಏನು ಅನ್ನೋದು ಅವರು ಹಣಾನ ಚೆಲ್ಲೋದ್ರ ಮೂಲಕ ಆಕಾಶದಲ್ಲಿ ಹಾರಾಡ್ತಾ ಅಲ್ಲಿಂದನೇ ನೋಟುಗಳು ಚೆಲ್ಲೋ ದಿನ ಕೂಡ ಬರ್ಬೋದು ಅಷ್ಟು ಹಣವನ್ನು ಅವರು ಗೋರಿ ಗುಡ್ಡೆ ಹಾಕ್ಕೊಂಡಿದ್ದಾರೆ ಈ ಪ್ರಶ್ನೆಯನ್ನು ಮತದಾರರು ಕೇಳಬೇಕಾಗಿತ್ತು ನಾವು ಆರಿಸಿ ಕಳಿಸಿರೋದು ನಮ್ಮೆಲ್ಲರ ಮಕ್ಕಳು ಮರಿ ಇದನ್ನು ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ನಿಮ್ಮದೇ ಮಕ್ಕಳು ಮರಿಗಳಿಗೋಸ್ಕರ ನೀವು 2 ಕೋಟಿ ರೂಪಾಯಿಗಳನ್ನು ಆಸ್ತಿಯನ್ನು ಮಾಡಿದಿರಲ್ಲ ಬೇನಾಮಿಯಾಗಿ ಇದು ಎಲ್ಲಿಂದ ಬಂತು ಅಂತ ಕೇಳಬೇಕು ಆ ಪ್ರಶ್ನೆಯನ್ನು ಮತದಾರ ಕೇಳುವಂಥ ಹಕ್ಕಿದೆ ಮತದಾರನಿಗೆ ವಾಪಸ್ ಕರೆಸ್ಕೊಳ್ಬೇಕು ಅಂತ ಅನ್ನೋದು ಕೂಡ ನಮ್ಮ ಲೋಕಪಾಲ್ ಬಿಲ್ನ ಒಂದು ಮಹತ್ವದ ಅಂಶ ನನ್ನ ಪ್ರತಿಸ್ಪರ್ಧಿ ಅನ್ನೋದು ಒಬ್ಬ ಅಲ್ಲ ಇಬ್ಬರು ಅಂದ್ಕೊಂಡಿದ್ದೀನಿ ಆ ಇಬ್ಬರು ಕೂಡ ದಗಲ್ಬಾಜುಗಳಾಗಿ ಒಂದಾಗಿದ್ದಾರೆ ಅವರಿಬ್ಬರು ಒಳಗೊಳಗೆ ಅದು ಅವರ ನಡಾವಳಿಗಳಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಮತ್ತು BJP ನನ್ನ ಎದುರಾಳಿಗಳು ನಾಟ್ BJP ಕಾಂಗ್ರೆಸ್ ಮತ್ತು BJP ಎರಡು ಕೂಡ ಅದು ಎರಡು ತಲೆಯ ಹಾವು ಒಂದೇ ದೇಹ ಹೇಳಿ ಆಯ್ತು ತಮ್ಮ ಪ್ರಶ್ನೆ ಹೌದು ಹೇಗೆ ಅಂತಂದರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಹೇಳಿದ್ದಿಷ್ಟೇ ಪಕ್ಷಗಳು ಹಣ ಚೆಲ್ತವೆ ಯಾಕೆಂದರೆ ಅದು ನಮ್ಮನ್ನು ದಲ್ಲಾಳಿಗಳನ್ನಾಗಿ ದಾಳಗಳನ್ನಾಗಿ ಹರಾಜಿಟ್ಟು ಮಾಡಿರುವಂಥ ಹಣ ಆ ಹಣ ಬಂದಾಗ ನೀವು ತೆಗೆದುಕೊಳ್ಬೇಡಿ ಅಂತ ಹೇಳೋದಕ್ಕೆ ನಾನು ಹೋಗೋದಿಲ್ಲ ನೀವು ಹಣ ತೆಗೆದುಕೊಳ್ಳಿ ಆದರೆ ಮತವನ್ನು ಮಾತ್ರ ನಮಗೆ ಹಾಕಿ ಅಂತ ಹೇಳಿದರು ನಾನು ಆ ಮಾತನ್ನು ಕೂಡ ಹೇಳೋದಿಲ್ಲ ಯಾಕೆಂದರೆ ಇವತ್ತು ನಮ್ಮನ್ನು ಅಷ್ಟು ಬೇಸತ್ತೋಗಿದ್ದೀವಿ ನಮ್ಮ ಮತದಾರರ ಆತ್ಮಶಕ್ತಿಯನ್ನು ಹಣಕ್ಕೆ ತೂಗು ಹಾಕಿ ತಾಳೆ ಹಾಕಿ ಹಳದು ತೂಗಿ ಭ್ರಷ್ಟಗೊಳಿಸಿದ್ದಾರೆ ಈ ನೆಲನ 22 ವರ್ಷಗಳ ಗ್ರಹಣನ
ತೊಲಗಿಸ್ಲಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯನ್ನು ಜಹಗೀರಾಗಿ ಕೆ ಎಚ್ ಮುನಿಯಪ್ಪನವ್ರಿಗೆ ಬರೆದು ಕೊಡಬೇಕಾಗುತ್ತೆ. ಈ ಸಾರಿ ಏನಾದರೂ ಕೆ ಎಚ್ ಮುನಿಯಪ್ಪನವ್ರು ಗೆದ್ದರೆ ಒಂದೇ ಒಂದು ನಾವು ಮಾಡಬಾರ್ದಾದ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ನಾವೇನು ಹೊರತಲ್ಲ, ನಾವು ಸಮಾಜದ ಭಾಗ ಆಗಿದ್ದೀವಿ. ಫೋರ್ತ್ ಎಸ್ಟೇಟ್ ಇಸ್ ನಾಟ್ ಅವೇ ಫ್ರಮ್ ಐ ಮೀನ್ ಹೊರಗಿಲ್ಲ ಅದು. ನಾವೆಲ್ಲ ಕೂಡ ಕೆ ಎಚ್ ಮುನಿಯಪ್ಪನವ್ರಿಗೆ ಜಹಗೀರಾಗಿ ಬರೆದು ಕೊಡಬೇಕಾಗುತ್ತೆ ನಮ್ಮ ನೆಲವನ್ನು. ಯಾಕೆಂತಂದರೆ ನಮ್ಮ ನೆಲ ನಮ್ಮ ಕೈಯಲ್ಲಿಲ್ಲ, ಅದು ಎಸ್ ಇ ಜಡ್ಡೆಗಳ ಮೂಲಕ ಕೆ ಐ ಡಿ ಬಿಗಳ ಮೂಲಕ ನೂರಾರು ಸಾವಿರಾರು ಎಕರೆಗಳನ್ನು ಕಬ್ಜಾ ಮಾಡಿಕೊಂಡಿದೆ. ಅಲ್ಲಿ ಕಾರ್ಖಾನೆಗಳನ್ನು ತಂದು ಎಸೆದಿದ್ದಾರೆ. ಅಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ನೆಲದೇವತೆಗಳ ನಾಡು ಇವತ್ತು ಕಾರ್ಖಾನೆಗಳ ಗುಜರಿಯಾಗಿದೆ ಅಂತ ನಾನು ಆಗಲೇ ಮಾತನ್ನು ಹೇಳಿದೆ. ಅಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕಲ್ಲ, ಯಾರೋ ಬಂದು ಜೋಡಿಸ್ತಾರೆ, ಎಲ್ಲಿಂದನೋ ಮಿಷನ್ಗಳು ಬರ್ತವೆ, ಬಿಡಿ ಯಂತ್ರಗಳು ಬರ್ತವೆ. ಯಾಕೆ ಒಂದು ಅತ್ಯುನ್ನತವಾದಂಥ ಕಾಲೇಜನ್ನು ಯೋಚನೆ ಮಾಡಲಿಲ್ಲ ನಮ್ಮ ಹುಡುಗರಿಗೆ? ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋವಂಥದ್ದು ಮೊದಲು ನೀವು ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಿತ್ತು, ಆನಂತರ ನೀವು ಅದನ್ನು ಎನ್ಶೂರ್ ಮಾಡ್ಕೋಬೇಕಿತ್ತು. ಆದರೆ ಇದಾಗಿಲ್ಲ. ನಮ್ಮ ನೆಲವನ್ನು ದರೋಡೆಕೋರರ ಕೈಗೆ ಒಪ್ಪಿಸಲಾಗಿದೆ ದಲ್ಲಾಳಿಗಳಾಗಿ. ಇವತ್ತು ಮನೆ ಮನೆಯಲ್ಲೂ ಕೂಡ ಮೂರು ಜನ ಅಣ್ತಮ್ಮದ್ರೆ ಮೂರು ಜನ ಇದ್ದರೆ ಒಬ್ಬ ಮಾರವನು, ಇನ್ನೊಬ್ಬ ಕೊಳ್ಳವನು, ಇನ್ನೊಬ್ಬ ದಲ್ಲಾಳಿ. ಇದು ನಮ್ಮ ಸ್ಥಿತಿ. ಈ ಸ್ಥಿತಿಗೆ ಕಾರಣ ಆಗಿರೋದು ನವ ಆರ್ಥಿಕತೆ. ಅದರ ಮೂಲಕ ಅರ್ಧ ಬರ್ತಾ ಇರುವಂಥ ನರಕದ ಬಾಗಿಲು ತೆಗೆದಂತೆ ಬರ್ತಾ ಇರುವಂಥ ಕುಬೇರ ಮೂಲ. ತಪ್ಪೇನಿದೆ ತಪ್ಪೇನಿದೆ, ನಾನು ಕೂಡ ಬಂದು ಪಂಕ್ತಿಯಲ್ಲಿ ಊಟ ಮಾಡ್ತೀನಿ, 10 ರೂಪಾಯಿ ಕೇಳ್ತೀನಿ. ಒಂದು ಸಿನಿಮಾ ಇದೆ ಕನ್ನಡದಲ್ಲಿ, ಯಜಮಾನ ಅಂತ ನೋಡಿದ್ದೀರಾ, ತಮಿಳಿನಿಂದ ಬಂತು. ಅದರಲ್ಲಿ ಸಾವಾಗಿರುವಾಗ ಆ ಮನೆಗೆ ಊಟಕ್ಕೆ ಬರ್ತಾನೆ ಹೀರೋ, ಹೀರೋಯಿನ್ ಮನೆ, ಅವರಪ್ಪ ಸತ್ತೋಗಿದ್ದಾನೆ, ಎಲ್ರಿಗೂ ಊಟ ಹಾಕ್ತಾರೆ, ಎಲ್ಲ ತಿಂದು ಹೊರಟೋಗ್ತಾರೆ. ಆಮೇಲೆ ಎಲೆ ಎತ್ತಾಳೆ, ಅದರ ಕೆಳಗೆ ಚಿಲ್ಲರೆ ಕಾಸು 10 ರೂಪಾಯಿ ಇರ್ತದೆ. ನಾನು ನನ್ನ ಎಲೆ ಕೆಳಗಡೆ ನಾನು ಎಂಜಲಲ್ಲೇ ನಾನೇ ಎತ್ತಾಕ್ತೀನಪ್ಪ ಊಟ ಮಾಡಿದ್ದು. ಯಾಕೆಂದರೆ ಅದು ಈ ನೆಲದ ನ್ಯಾಯ, ಅನ್ಯಾಯನೋ ನ್ಯಾಯನೋ ನಾನು ಅದನ್ನು ಒಪ್ತೀನಿ. ಆದರೆ ನೀವು ತನುಮನಪೂರ್ವಕವಾಗಿ ಅದರ ಕೆಳಗಡೆ ನಿಮ್ಮ ತಿತ್ತಿಲಿ ಎಲೆ ಅಡಿಕೆ ಚೀಲದಲ್ಲಿರುವಂಥ ಹಣ ಇಡಿ ಅಂತ ಹೇಳ್ತೀನಿ. ಭರವಸೆ ಕೊಡಬಲ್ಲ ಅದೇನು ಅಂತಂದರೆ, ನಾನು ನೋಡಿ ಗಂಗಮ್ಮ ಹೇಳಿದ್ದೀನಿ, ಗಂಗೆ ಗಂಗೆ ಎಷ್ಟು ಮುಖ್ಯ ಅನ್ನೋದನ್ನು ನಾನು ಮಾತಾಡಿದ್ದೀನಿ. ಗಂಗೆಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ ಗಂಗಮ್ಮನಿಗೆ. ಒಂದು ಕಣ್ಣಿಗೆ ಕಾಣಿಸುವ ಗಂಗಮ್ಮ ಈಗ ಪಾತಾಳ ತಲುಪಿದ್ದಾಳೆ. ಇಂಥ ಗಂಗೆಯನ್ನು ಕೈವಾರ ತಾತಯ್ಯನವರು ಏಮಮ್ಮ ಗಂಗಾಭವಾನಿ ಎಂದು ಬೇಡಿ ಒಳಗೆ ಹೋಗದಂತೆ ತಡೆದಿದ್ದರು. ಮತ್ತೊಬ್ಬಳು ಅಂತರಗಂಗಮ್ಮ, ಇನ್ನೊಬ್ಬಳು ಜ್ಞಾನಗಂಗೆ ಅಂದರೆ ಸರಸ್ವತಿ. ಸರಸ್ವತಿ ನಮ್ಮ ನೆಲದವಳು, ಅವಳು ಜ್ಞಾನವಂತೆ ಎಂಬುದಕ್ಕೆ ಸಾಕ್ಷಿ ನಮ್ಮ ಮುತ್ತಜ್ಜಿ ಕಾರುಬೆಲೆ ಸಾಸರ ನೂರ್ಮುಡಿ ಅಂತ ಹೇಳಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ ಇದುವರೆಗೂ ಸಿಕ್ಕಿರುವಂಥ ಶಾಸನಗಳಲ್ಲಿ ಹೆಣ್ಣೊಬ್ಬಳು ಬರೆಯುತ್ತಿರುವ, ಓದುತ್ತಿರುವ, ಅಧ್ಯಯನ ಮಾಡುತ್ತಿರುವ ಶಾಸನ ನಮ್ಮ ನೆಲದಲ್ಲೇ ಸಿಕ್ಕಿರೋದು. ಭೌತಿಕವಾಗಿ ನಮ್ಮ ನೀರಿನ ಕಣಜಗಳನ್ನು ನಾವೇ ಕಾಲಡಿ ತುಳಿದಿದ್ದೇವೆ. ಕೆರೆಗಳು, ಕೆರೆ ಅಂಗಳಗಳು ಕ್ರಿಕೆಟ್ ಮೈದಾನಗಳಾಗಿವೆ. ಕೈಯಲ್ಲಿ ಗುದ್ದಲಿ, ಸನಿಕೆ, ಪಿಕಾಸಿ ಹಿಡಿಬೇಕಾದ ಯುವ ಕೈಗಳು ಕ್ರಿಕೆಟ್ ಚೆಂಡು ಬ್ಯಾಟು ಹಿಡಿದಿದ್ದಾರೆ. ಶಾಶ್ವತ ನೀರಾವರಿ ಹೋರಾಟವನ್ನು ಎಲ್ಲ ರಾಜಕೀಯ ಚಿಂತಕರು, ಪಕ್ಷಗಳು ರಾಜಕಾರಣಕ್ಕೆ ಮೆಟ್ಟಿಲು ಮಾಡಿಕೊಂಡಿದ್ದಾರೆ. ಇದೊಂದು ಭಗೀರಥ ಸಾಹಸ ಬೇಡುವ ರಾಜಕಾರಣ. ಸಾವಿರಾರು ಲಕ್ಷಾಂತರ ಕೈಗಳು ಬೇಕಿವೆ. ನಾನಂತೂ ಏಕಾಂಗಿಯಾದರೂ ಸರಿ ನನ್ನ ಭಗೀರಥ ಪ್ರಯತ್ನ ಮುಂದುವರಿಸುತ್ತೇನೆ. ಅಂತೆಯೇ ಜ್ಞಾನಗಂಗೆಯನ್ನು ನಮ್ಮ ಮುಂದಿನ ತಲೆಮಾರಿನವರಿಗೆ ದಕ್ಕಿಸುವಂತೆ ಮಾಡುತ್ತೇನೆ. ಗುಣಮಟ್ಟದ ಶಿಕ್ಷಣ, ಪ್ರಪಂಚವೇ ಬೆರಗಾಗುವಂಥ ನಳಂದ ತಕ್ಷಶಿಲಾ ಮಾದರಿಯ ವಿಶ್ವವಿದ್ಯಾಲಯ ಸ್ಥಾಪಿಸಿ ಇನ್ನು 15 ವರ್ಷಗಳಲ್ಲಿ ನಮ್ಮ ನೆಲದಲ್ಲಿ ಧೂಳಾಗಿರುವ ಸಾವಿರಾರು ಕಾಡು ಮಲ್ಲಿಗೆ ಮಗ್ಗುಗಳನ್ನು ನಕ್ಷತ್ರಗಳಾಗಿ ಬೆಳಗಿಸುತ್ತೇನೆ. ಹೇಳಿ ಸರ್. ಅಲ್ಲ ಇಲ್ಲ ಕೇಳಿ ರೈಟ್ ಕೇಳಿ 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 ನೋಡಿ, ಯಾವತ್ತೂ ಕೂಡ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅಂತಂದರೆ, ಪ್ರತಿಯೊಬ್ಬರು ಕೂಡ ಈ ಕ್ಷಣ ನನ್ನ ಜೊತೆಗಿದ್ದವರು ಇನ್ನೊಂದು ಕ್ಷಣ ಕರ್ಗೋಗ್ತಾ ಇದ್ದಾರೆ. ಈ ಹೊಸದಾಗಿ ನೀರು ಬಿಟ್ಟರೆ ಉತ್ತಿರೋ ಮನೆಗೆ ಹೆಂಗೆ ಎಂಟೆಗಳು ಕರ್ಗೋಗ್ತಾವೋ ಅಂಥ ಎಂಟೆಗಳ ಥರ ಕರ್ಗೋಗ್ತಾ ಇರೋ ಅಂಥ ಕಾಲದಲ್ಲಿ ನಾನು ಬಂಡೆಗಳು, ಹೆಬ್ಬಂಡೆಗಳನ್ನು ಕೇಳ್ತಾ ಇದ್ದೀನಿ. ಅಥವಾ ಆ ಮಣ್ಣಿನ ಎಂಟೆಗಳಿಂದಲೇ ಒಂದು ಹೆಬ್ಬಂಡೆಯನ್ನು ನಾನು ನಿರ್ಮಾಣ ಮಾಡಬೇಕಾಗಿದೆ. ಅದು ಪ್ರತಿ ಸೃಷ್ಟಿ, ಪ್ರತಿ ಸೃಷ್ಟಿ ನೆಲದ ಮರೆಯ ನಿಧಾನ. ಅರ್ಥ ಮಾಡ್ಕೋಬೇಕು, ಅಲ್ಲಮ್ಮ ಹೇಳಿರೋ ಮಾತು ಹೇಳ್ತಾ ಇದ್ದೀನಿ. ಇದು ನೆಲದ ಮರೆಯ ನಿಧಾನ, ಇದು ನೆಲದ ಮರೆಯ ನಿಧಾನ, ಇದು ನೆಲದ ಮರೆಯ ನಿಧಾನ. ಅಷ್ಟೇ ನಾನು ಹೇಳೋದು.